ಆಗಸ್ಟ್ 15 ಎಲ್ಲರಿಗೂ ಗೊತ್ತಿದೆ 75ನೇ ಸ್ವಾತಂತ್ರ್ಯ ದಿನಾಚರಣೆ ಈ ಸಮಾರಂಭಕ್ಕೆ ನಮ್ಮೆಲ್ಲ ಹೆಣ್ಣುಮಕ್ಕಳು ಇಲ್ಲೇ ನಮ್ಮ ಮನೆಯವರೇ ಬಾಡಿಗೆ ಮನೆಗೆ ಇದ್ದವರು ನಾವೆಲ್ಲ ಸೇರ್ಕೊಂಡಿವಿ ಈ ನಮ್ಮ ಮನೆಗೂ ಕೂಡ ಈಗ 16 ವರ್ಷ ತುಂಬಿ ಆಗಸ್ಟ್ 15 ಕ್ಕೆ ಮನೆ ಓಪನಿಂಗ್ ಮಾಡಿದ್ವಿ 16 ವರ್ಷ ತುಂಬಿ 17 ಕ್ಕೆ ಪಾದಾರ್ಪಣೆ ನಮ್ಮ ಮನೆ ಓಪನಿಂಗ್ ಇವತ್ತು ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಒಂದು ಚಿಕ್ಕದಾಗಿ ಹೆಣ್ಣುಮಕ್ಕಳದ ಒಂದು ಆಟ ಫಂಕ್ಷನ್ ಆಡು ಅಂತ ಇಟ್ಕೊಂಡಿವಿ ನೀವೆಲ್ಲರೂ ನೋಡಿ ಕಮೆಂಟ್ಸ್ ಅಲ್ಲಿ ಎಲ್ಲರೂ ಆವೇಸರಿ ನಮ್ಮ ಹೆಣ್ಣು ಮಕ್ಕಳು ಹೆಂಗ್ ಆಡಾರ ಅಂತ ನೀವು ಕಮೆಂಟ್ಸ್ ಮಾಡಿ ಆಯ್ತಾ ಬನ್ನಿ ಈಗ ನಮ್ಮ ರಾಷ್ಟ್ರಧ್ವಜನ ಪೂಜೆ ಮಾಡೋಣ ಜನಗಣಮನ ಆಡಾರ ಯಾರಮ್ಮ ಇಬ್ರು ನೋಡ್ಕೊಂಡು ಇಲ್ಲಿ ನಿಂತು ಆಡೋದು ಆಯ್ತು बड़े मन अरंधति नमस्कार बंद्र फ्रेंड्स परिचय मे नोड्री परिचय मी नम गेळतियर नोड्री इवर हिरीय सीनियर सिटिजन इवरिबू शकुंतला बसंज अंत इवर रिटायर्ड आगे नम मन बाड़ा फस्ट इवर इंट्रोड्यूस माता नमस्कार गंगम्म अंत नोड्री कोडियहळ्ळियिंद बंदर पाप यह फंक्षन बा अंत इवर नन फ्रेंड इवर यह फंक्षन भागवहिसक बंदर सुधा अंत हरियर के आर नगर दल के आर नगर दिन बंदर यह फंक्षन ताई मगळु नमस्कार पार्वती अंत इवर नमी गुरुगळागबेका स्वामी पार्वती अंत इले केशव नगर इवर फंक्षन भागवहिसलिक्के बंदर यह आटगळेल्लिदावे स्वल्प आटगळ आडिस्तीवि यावा आट अंत हेळ्तीवि पवित्र अंत केबिनल्लि केलस माड्तिद्दारे ಸಣ್ಣ ಚಿಕ್ಕವರ ತರ ದೊಡ್ಡವಳು ನಮ್ಮ ಮನೆಯಲ್ಲಿ 3-4 ವರ್ಷ ಬಾಡಿಗೆಗಿದ್ದು ಈ ಬೇರೆ ಮನೆಗಿದ್ದಾಳೆ ಮಗಳು ಕೂಡ ಅಲ್ಲೇ ಕಾಲೇಜ್ ಹೋಗ್ತಾಳೆ ಮಗನು ಕಾಲೇಜ್ ಹೋಗ್ತಾನೆ ಕೆಬಿ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ನನ್ನ ಫ್ರೆಂಡ್ಸ್ ಥ್ಯಾಂಕ್ ಯು ಈ ಪಾಪ ಅಂತ ಪರಿಚಯ ಮಾಡ್ಕೊಟ್ನಲ್ಲ ಕೆಬಿ ಅವರು ಅವರ ಮಗಳು ದ್ವಿಜಯ ವಿಜಯ ಚೈತ್ರ ನೀವೆಲ್ಲರೂ ನೋಡಿದಿರಿ ಚೈತ್ರ ವಿಜಯನ ಮಗಳು ಇವರು ಮೂರು ಜನ ಈಗ ಆಟದಲ್ಲಿ ಹೆಂಗ ಆಟ ಆಡ್ತಾರೆ ನೋಡೋಣ ನಿಮಗೆಲ್ಲ ವಿಡಿಯೋ ಮಾಡಿ ಕಳಿಸ್ತೀನಿ ತಪ್ಪು ಸರಿ ನೀವೇ ಹೇಳಿ ಕಮೆಂಟ್ಸ್ ಅಲ್ಲಿ उसीगे हणे मेले बिस्केट हणे मेले इटको बिस्केट ಅಡೆ ಮೇಲೆ ಬಿಸ್ಕೆಟ್ ಇಟ್ಕೊಂಡು ಹೇಗೋ ಗೊತ್ತಿಲ್ಲ ನೀವು ಅಷ್ಟೇ ನಿಮ್ಮ ಟ್ಯಾಲೆಂಟ್ ಇದ್ರೆ ತಗೊಂಡು ಬಾಯಿ ಹಾಕಬಹುದು ಇದು ಒಂದು ಗೇಮ್ ಬೇಗ 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 ಏನು ಡಿಫರೆಂಟ್ ಇದೆ
ಒಂದೇ ನಿಮಿಷ ಟೈಮ್ ಕೈಯಲ್ಲಿ ಕೈ ಇಟ್ಕೊಳಂಗಿಲ್ಲ ಕೈ ಹಿಡಿಯಂಗಿಲ್ಲ ಕೈ ಕೆಳಗಿಲ್ಲ ಈ ಆಟದ ಸ್ಟಾರ್ಟ್ದಲ್ಲಿ ವಿನ್ ಆಗಿದ್ದಾರಂತೆ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ಈ ನಮ್ಮ ಮನೆ ಅಂದ್ರೆ ಅಮ್ಮನ ಮನೆ ಗೃಹ ಪ್ರವೇಶ ಆಗಿ 17 ವರ್ಷ ಆಗ್ತಾ ಇದೆ ಸ್ವಲ್ಪ ಪ್ಯಾಟ್ರಿಯೋಟಿಕ್ ನಮ್ಮನೆಯಲ್ಲಿ ದೇಶಭಕ್ತಿ ಜಾಸ್ತಿ ಅಪ್ಪ ಅಮ್ಮ ಮೊದಲಿಂದನೂ ನಮ್ಮಲ್ಲೂ ಕೂಡ ಅದನ್ನೇ ಬೆಳೆಸ್ತಾ ಬಂದ್ರು ಸೊ ಆ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಆಗಸ್ಟ್ 15 ಒಂದು ತುಂಬಾ ನೆನಪಿರುತ್ತೆ ಅವತ್ತೇ ನಾವು ಗೃಹ ಪ್ರವೇಶ ಮಾಡಬೇಕು ಅಂತ ಮನೆಯ ಗೃಹ ಪ್ರವೇಶನ ಆಗಸ್ಟ್ 15 ಮಾಡಿದ್ರು ಸೊ ಆ ಒಂದು ನೆನಪಿಗೆ ಪ್ರತಿ ವರ್ಷ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಅವರೇ ಮಾಡ್ಕೊಳ್ತಾ ಇದ್ರು ಮನೆಯಲ್ಲೇ 3-4 ಜನ ಸೇರ್ಕೊಂಡು ಈ ಸರಿ ಇನ್ನೊಂದು 4-5 ಜನ ಫ್ರೆಂಡ್ಸ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಟ್ಟು ಇದೆಲ್ಲ ಒಂದು ಆಚರಣೆಯನ್ನ ಮಾಡಿದ್ದಾರೆ ಬನ್ನಿ ಹೇಗಿದೆ ನೋಡೋಣ ಹೋಪ್ಫುಲಿ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಸಾಂಗ್ಸ್ ಹಾಕಿದ ತಕ್ಷಣ ಕಾಪಿರೈಟ್ ಬರುತ್ತೆ ಕಾಪಿರೈಟ್ ಬಂದ್ರೆ ಏನದು ನಮ್ಮ ವಿಡಿಯೋಸ್ನ ಕ್ಲೇಮ್ ಮಾಡಿಬಿಡ್ತಾರೆ ಆ ಪ್ರಾಬ್ಲಮ್ಮೇ ಬೇಡ ಅನ್ಕೊಂಡು ನಾನು ಮ್ಯೂಟ್ ಮಾಡಿದ್ದೀನಿ ಹಾಗೆ ಈ ಮ್ಯೂಸಿಕಲ್ ಚೇರ್ನ ಒಂದು ಏನ್ ಹೇಳ್ತಾರೆ ರಾಗವಾಗಿ ಹೋಗ್ತಾ ಇತ್ತು ಅಷ್ಟೊತ್ತು ನೋಡೋಕೆ ನಿಮ್ಗೆ ಬೋರ್ ಆಗ್ಬೋದು ಅಂತ ಅದನ್ನ ಸ್ವಲ್ಪ ಮೊಟಕುಗೊಳಿಸಿದ್ದೀನಿ ಅಂದ್ರೆ ಕಟ್ ಮಾಡಿಲ್ಲ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇದೆ ತುಂಬಾ ಕಾಮಿಡಿ ಅನ್ಸ್ತು ನನ್ಗೆ ಎಡಿಟ್ ಮಾಡುವಾಗ ಯಾವ್ದನ್ನು ಪರ್ಸನಲ್ ಆಗಿ ತಗೋಬೇಡಿ ಯಾವ್ದನ್ನು ಒಂದು ಹಾರ್ಶ್ ಆಗಿ ಕಮೆಂಟ್ಸ್ ಹಾಕ್ಬಿಡಿ ಎಲ್ಲದೂ ಕೂಡ ಅವರು ವಯಸ್ಸಾಗಿರೋರು ಇದಾರೆ ಚಿಕ್ಕ ಮಕ್ಕಳಿದ್ದಾರೆ ಅದರಲ್ಲಿ ಎಲ್ಲ ಎಂಜಾಯ್ ಮಾಡಿದ್ದಾರೆ ಸೊ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ ಅಮ್ಮ ಒಬ್ರೇ ಇದ್ರ ಅಮ್ಮ ಒಬ್ರೇ ಇದ್ರ ಅಂತ ಸೊ ನಿಮ್ಗೆ ನಾನು ಇತ್ತೀಚೆಗೆ ಕಳಿಸ್ತಾ ಇರೋ ಎಲ್ಲ ವಿಡಿಯೋಸ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು ನಾನು ಇಂಟ್ರೋವರ್ಟ್ ಅಂತ ನನಗೆ ಅನಿಸ್ತಾ ಇತ್ತು ಮೀನ್ಸ್ ನಾನು ಇಂಟ್ರೋವರ್ಟೆ ಸ್ವಲ್ಪ ಅಮ್ಮನಿಗೆ ಕಂಪೇರ್ ಮಾಡಿದ್ರೆ ನಾನು ಇಂಟ್ರೋವರ್ಟೆ ಎಜುಕೇಶನ್ ಡಸಂಟ್ ಮ್ಯಾಟರ್ ಅನ್ನೋದು ಈಗ ಎಲ್ರಿಗೂ ಅರ್ಥ ಆಗಿರುತ್ತೆ ಎಜುಕೇಶನ್ ಮ್ಯಾಟರ್ ಅಲ್ಲ ನಾವು ಲೈಫಲ್ಲಿ ಒಬ್ಬರನ್ ಮೇಲೆ ಡಿಪೆಂಡ್ ಆಗಿನೇ ನಾವು ಸಂತೋಷವಾಗಿರ್ಬೇಕು ಅನ್ನೋದು ನಿಜ ತಪ್ಪು ಈ ಒಂದು ಭಾವನೆಯಿಂದ ನೀವೆಲ್ಲ ಹೊರಗಡೆ ಬಂದ್ರೆ ತುಂಬಾ ಒಳ್ಳೇದು ಏನಂದ್ರೆ ಅಮ್ಮನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಿಜವಾಗ್ಲೂ ನಿಮ್ಮೆಲ್ರಿಗೂ ಅರ್ಥ ಆಗತ್ತೆ ಈ ಒಂದು ಸ್ಥಿತಿಯಲ್ಲಿರೋ ಎಲ್ರಿಗೂ ಒಂದು ಸ್ಫೂರ್ತಿ ಅಂತಾನೆ ನಾ ಹೇಳೋಕೆ ಇಷ್ಟಪಡ್ತೀನಿ ಇದೇನಂದ್ರೆ ಇನ್ನಾದ್ರೆ ಏನು ಡಿಸ್ಕಸೇ ಮಾಡಿರಲ್ಲ ಎಲ್ಲ ಮುಗಿದ್ಮೇಲೆ ನಾವ್ ಈ ತರ ಮಾಡಿದ್ವಿ ವಿಡಿಯೋ ಇದೆ ಕಳಿಸ್ಲಾ ಅಂತ ಕೇಳಿದ್ರು ಆಯ್ತು ಕಳಿಸಿ ಅಂತ ಹೇಳಿ ನಾನು ಎಡಿಟ್ ಮಾಡುವಾಗ ತುಂಬಾ ನಾನು ಎಂಜಾಯ್ ಮಾಡಿದೀನಿ ನೋಡ್ತಾ ಹೋಗಿ ಈ ಆಟ ಬಿದ್ರಿನ್ ಕೋಲಿಂದು 10 ರೌಂಡ್ ಕೌಂಟ್ ಮಾಡಿ ನೀಟಾಗಿ ಓಕೆ ಇದು ತುಂಬಾ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಹೌದು ನಾವು ಯೂಟ್ಯೂಬರ್ಸ್ ಹೇಗಿರ್ಬೇಕಂದ್ರೆ ನಿಮ್ಮ ಲೈಫ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇ ನಾವು ಏನೋ ಒಂದು ಕಲ್ತ್ಕೋತೀವಿ ಎಕ್ಸಾಂಪಲ್ ನಾ ಹೇಳ್ತೀನಿ ಈಗೊಂದು 2 ವರ್ಷದ ಕೆಳಗೆ 3 ವರ್ಷದ ಕೆಳಗೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಚಾನೆಲ್ಸ್ ನೋಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಒಬ್ರು ಕ್ರಿಯೇಟ್ ಮಾಡಿ ಅವರಲ್ಲಿರೋ ವ್ಯೂಸ್ ನ ಹಾಕ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಏನು ಈ ಗೂಗಲ್ ಅಲ್ಲಿ ಹೆಂಗ್ ಸರ್ಚ್ ಮಾಡ್ತೀವೋ ಆ ಒಂದು ಕಾನ್ಸೆಪ್ಟ್ ಅಂತ ಅಲ್ಲಿ ಅಂದ್ರೆ ನಂಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಏನಾದ್ರೂ ಬೇಕಿತ್ತು ಇನ್ಫಾರ್ಮೇಶನ್ ಅಂದ್ರೆ ಇಮಿಡಿಯೇಟ್ಲಿ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಅದ್ರ ರಿಲೇಟೆಡ್ ವಿಡಿಯೋಸ್ ನೋಡ್ತಾ ಇದ್ದೆ ಎಷ್ಟೊಂದು ನಾನು ಫಾಲೋ ಮಾಡ್ತಾ ಇದ್ದೆ ಇವಾಗ ಗೊತ್ತಾಗ್ತಾ ಇದೆ ಈ ಟ್ಯಾಲೆಂಟೆಡ್ ಪೀಪಲ್ ಅವ್ರಿಗೆ ಗೊತ್ತಿರೋದನ್ನ ತಿಳಿಸ್ತಾರೆ ಅಂತ ಸೊ ನಾವು ಇನ್ಫ್ಲುಯೆನ್ಸ್ ಮಾಡ್ತೀವಿ ಅಂದಾಗ ಸೊ ಪಾಸಿಟಿವ್ ವೈಬ್ಸ್ ನ ಹಂಚಕ್ ಇಷ್ಟಪಡ್ತೀನಿ ಹಾಗೆ ಒಂದು ಪಾಸಿಟಿವಿಟಿನ ನಿಮ್ಮಲ್ಲಿ ಶೇರ್ ಮಾಡೋ ಉದ್ದೇಶದಿಂದಲೇ ನಾನು ಈ ವಿಡಿಯೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರೋದು ಬರೀ ಟಿಪ್ಸ್ ಅಲ್ಲ ಬರೀ ಆರ್ಗ್ಯಾನಿಕ್ ಲೈಫ್ ಅಷ್ಟೇ ಅಲ್ಲ ಲೈಫ್ ಸ್ಟೈಲ್ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೈಜ್ ನೋಡ್ರಿ
ಅಮ್ಮ ಒಳ್ಳೆ ಹೋಸ್ಟ್ ಆಗಿ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಚೈತ್ರ ಸ್ನೇಹ ಎಲ್ಲ ಇರೋದಕ್ಕೆ ಅಮ್ಮನಿಗೆ ಏನಾಗಿದೆ ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಕಂತ ಏನಿಲ್ಲ, ಅವರವರೇ ಡಿಸ್ಕಸ್ ಮಾಡ್ಕೊಳ್ತಾರೆ. ಒಂದು ಫುಲ್ ಡೇ ಶಾಪಿಂಗ್ ಹೋಗಿದ್ರು, ನನ್ನ ಏನೋ ಇತ್ತು ತರಕ್ಕೆ ಏನೋ ಇತ್ತು ತರಕ್ಕೆ ಅಂತ ಹೇಳಿದ್ರು. ಸಂಜೆ ನಾ ಕಾಲ್ ಮಾಡಿ ಕೇಳಿದೆ ಏನು ಶಾಪಿಂಗ್ ಮಾಡ್ತಾ ಇದ್ದೀರಾ ಬೆಳಗ್ಗೆ ಏನಂತ. ಅವಾಗ ನನಗೆ ರಿವೀಲ್ ಮಾಡಿದ್ದು ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದೀನಿ, ಅದಕ್ಕೆ ಗೇಮ್ಸ್ ಆಡಿಸೋಕೆ ಏನು ಬೇಕು, ಅವರಿಗೆಲ್ಲ ಪ್ರೈಸಸ್ ಕೊಡೋಕೆ ಏನು ಬೇಕು ಅಂತ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ತೊಗೊಂಡು ಬಂದ್ವಿ ಅಂತ. ಸೊ ಅಮ್ಮನ ಏಜ್ಗೆ ಅಮ್ಮನ ಒಂದು ಇದಕ್ಕೆ ಇಷ್ಟು ಎಫರ್ಟ್ ಹಾಕೋದು ನಿಜವಾಗ್ಲೂ ನನಗೆ ಗ್ರೇಟ್ ಅನಿಸ್ತು. ಹಾಗೆ ಪಾರ್ಟಿಸಿಪೆಂಟ್ಸ್ ನೋಡ್ರಿ ಎಷ್ಟು ಖುಷಿಯಾಗಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಈವನ್ ಶಕುಂತಲಾ ಮಾಟೆ ಅವ್ರಿಗೆ ತುಂಬ ಕಾಲು ನೋವು ಇರೋದಕ್ಕೆ ಅವರು ಫ್ಲಾಗ್ ಇವರು ಅಮ್ಮ ಪೂಜೆ ಮಾಡಿದಾಗ ಕೂತಿದ್ರು, ಅವ್ರಿಗೆ ತುಂಬಾ ಕಷ್ಟ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಪಾಪ ವಿಡಿಯೋದಲ್ಲಿ ಬರಲಿ ಅಂತ ಅವ್ರನ್ನು ಕೂಡ ಪುಷ್ ಮಾಡಿದ್ದಾರೆ ಇದರಲ್ಲಿ. ಅವ್ರು ತುಂಬಾ ಕಷ್ಟ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನ ಅದನ್ನು ಅನ್ಯತಾ ಭಾವಿಸಬೇಡಿ ಅಷ್ಟೇ. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಗೇಮ್ ಎಲ್ಲ ಆಡಿದ್ವಿ. ಇವಾಗ ಪ್ರೈಸ್ ಕೊಡೋಣ ಅಂಟಿ. ಪ್ರೈಸ್ ಕೊಡೋಣ, ಯಾರು ವಿನ್ನರ್ ಅಂತ ನಾವೀಗ ನೋಡ್ಬಿಟ್ಟು ಅವ್ರನ್ನ ಇದು ಮಾಡೋಣ. ಅಂಟಿ ಯಾವ್ಯಾವ ಗೇಮಿಗೆ ಎಷ್ಟೆಷ್ಟು ಬಂತ ಅಂತ ಹೇಳ್ರಂಟಿ. ಹೇಳ್ತೀನಿ, ಅದರಲ್ಲಿ ಪವಿತ್ರ ವಿನ್ ಆಗ್ಯಾರ, ಫಸ್ಟ್ ಬಂದಾರ ಪವಿತ್ರ. ಕಂಗ್ರಾಚುಲೇಷನ್. ಕ್ಯಾಪ್ಸ್ ಆಡ್ರಿ ಬಿದಿರು ಕೋಲ್ ಆಟದಲ್ಲಿ 10 ರೌಂಡ್ ಬಿದಿರು ಕೋಲ್ ತಿರುಗಿ ಒಂದು ನಾವು ವಸ್ತು ಇಟ್ಟಿರ್ತೀವಿ, ಆ ವಸ್ತುನ ಹೋಗಿ ತಗೊಂಡ್ ಬರ್ಬೇಕು. ಜೋಲಿ ಬಂದ್ರು ಎಷ್ಟೇ ಜೋಲಿ ಬಂದ್ರು ಅದರಲ್ಲಿ ಪವಿತ್ರ ವಿನ್ನರ್ ಸೆಕೆಂಡ್. ಎರಡು ಫಸ್ಟ್ ಪವಿತ್ರನೇ ವಿನ್ನರ್. ಬಲೂನ್ ಆಟ, ಬಲೂನ್ ಹೂಬೇಕು ಒಂದು ನಿಮಿಷದಲ್ಲಿ. ಬಲೂನ್ ಹೂಬಿ ನಾವು ಕೆಳಗ ಹಾಕೊಂಡು ಕುತ್ಕೊಂಡು ಅದು ಬಡ್ ಅಂತ ಒಡೆದೋಗ್ಬೇಕು, ಅದರಲ್ಲೂ ಪವಿತ್ರ ವಿನ್ನರ್ ಫಸ್ಟ್. ಈಗ ಸೆಕೆಂಡ್ ವಿನ್ನರ್ನ ಕರೆಯೋಣ, ಮಾತಾಡಿ ಸನ್ಮಾನ ಮಾಡಿ ಪವಿತ್ರ ಕಳ್ಸೋಣ. ತುಂಬಾ ಖುಷಿ ಆಯ್ತು. ಮನೆಯಲ್ಲೇ ನಾವು ಮನೆ ಕೆಲಸ ಆಫೀಸ್ ಅಂತ ಹೀಗೆ ಇರ್ತೀವಿ, ಈಗ ಒಂದೊಳ್ಳೆ ಮೈಂಡ್ ಫ್ರೀ ಗೇಮ್, ಅದು ಎಂಟರ್ಟೈನ್ಮೆಂಟ್ ಆಯ್ತು. ನಿಮ್ಮನ್ನೆಲ್ಲ ಮೀಟ್ ಆಗಿ ಇನ್ನೂ ತುಂಬಾ ಖುಷಿ ಆಯ್ತು. ಹೀಗೆ ಇದ್ರೆ ಮನೆಗಿದ್ದ ಮಹಿಳೆಯರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ, ಹೊರಗಡೆ ಬಂದು ಎಂಜಾಯ್ ಮಾಡೋದಕ್ಕೆ. ಮನೇಲಿ ಇದ್ರೆ ಬರೀ ಆಫೀಸು ಮನೆ ಕೆಲಸ ಹೀಗೆ ಆಗ್ತಿರುತ್ತೆ. ಆದ್ರಿಂದ ಈ ತರ ಎಂಟರ್ಟೈನ್ಮೆಂಟ್ ಬೇಕು. ಇದನ್ನ ಅರೇಂಜ್ ಮಾಡಿದ ಸಾಕ ಮಟ್ಟಿಗೂ ನಾನು ನೀವು ಬಂದದ್ದು ದೊಡ್ಡದು ನನಗೆ. ನಾನೀಗ ನೀವು ಥ್ಯಾಂಕ್ಸ್ ಹೇಳಂಗಿಲ್ಲ, ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಕೊಂಡು. ಈಗ ಇದಕ್ಕಿಂತ ಒಂದೇ ದಿವಸದಲ್ಲಿ ನಾನು ಪವಿತ್ರಗೆ, ಪಾರ್ವತಿಗೆ, ನೇಹಗೆ, ಸುಧಾಗೆ ಇವ್ರಿಗೆಲ್ಲ ಒಂದೇ ದಿವಸದಲ್ಲಿ ಹೇಳಿದೆ. ಎಲ್ಲರೂ ಬಂದು ಸಹಕರಿಸಿ ಆಟ ಆಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ಖುಷಿ ಕೊಟ್ಟಾರೆ ನಮ್ಮ ಮನಸ್ಸಿಗೆ, ತುಂಬ ಸಂತೋಷ. ಈಗ ಪವಿತ್ರಗೆ ಫಸ್ಟ್ ವಿಜೇತೆ ಪವಿತ್ರಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಚಿಕ್ಕದಾಗಿ ಕಾಣಿಕೆ ಪವಿತ್ರಗೆ. ನಮಸ್ಕಾರ ಪಾರ್ವತಿ ಅಂತ. ಫಸ್ಟ್ ನಿಮಗೆ ಪಾರ್ವತಿನ ಪರಿಚಯ ಮಾಡ್ಕೊಡ್ತೀನಿ. ಸೆಕೆಂಡ್ ವಿನ್ನರ್ ಪಾರ್ವತಿ. ಕಂಗ್ರಾಚುಲೇಷನ್ ಆಂಟಿ. ಮಾತಾಡ್ರಿ, ನಿಮ್ಮ ಆಟದ ಖುಷಿ ಹೇಗಿತ್ತು? ತುಂಬಾ ಖುಷಿ ಆಯ್ತು ನಮ್ಗೆ. ಇದೆಲ್ಲ ಬಂದು ಲಾಕ್ಡೌನ್ ಇಂದ ಹಿಡಿದು ಇಲ್ಲಿವರೆಗೂ ಮನೇಲಿ ಇದ್ದು ಬೇಜಾರಾಗಿ ಹೋಗಿತ್ತು. ಈ ತರ ಎಂಟರ್ಟೈನ್ಮೆಂಟ್ ತುಂಬಾನೇ ಖುಷಿ ಆಗುತ್ತೆ. ಡ್ಯಾನ್ಸ್ ಎಲ್ಲ ಮಾಡ್ರಿ, ಇನ್ನೂ ಚೆನ್ನಾಗಿ ಹಿಂಗೆ ಮುಂದುವರಿಲಿ, ನಾವು ಬಂದು ಎಂಜಾಯ್ ಮಾಡ್ತೀವಿ, ಇನ್ನೂ ಖುಷಿ ಆಗುತ್ತೆ ನಮ್ಗೆ. ಅದಕ್ಕೆ ನಾವು ಸಕಮಾಂಟಿಗೆ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟ ಪಡ್ತೀನಿ. ಇನ್ನೂ ಹೆಚ್ಚು ಹೆಚ್ಚು ದೊಡ್ಡದಾಗಿ ನಾನು ಹೇಳಿದ್ದೀನಿ, ಈ ಹುಡುಗಿಯರೆಲ್ಲ ಗುಂಪಾಗಿ ಖುಷಿ ಮಾಡ್ಕೊಂಡು ನೀವೆಲ್ಲ ಬರ್ರಿ, ನಿಮ್ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಆಯ್ತಾ. ನೋಡ್ರಿ ಈಗ ಇವ್ರಿಗೆ ಚಿಕ್ಕದಾಗಿ ಒಂದು ಕಾಣಿಕೆ ಅರ್ಪಿಸ್ತಾ ಇದೀವಿ. ಪಾರ್ವತಿ ನೋಡ್ರಿ, ಬಿಸ್ಕೆಟ್ ತಿನ್ನೋದ್ರಲ್ಲಿ ಚೈತ್ರ ಫಸ್ಟ್, ಅಪೂರ್ವ ಸೆಕೆಂಡ್. ಬಿಸ್ಕೆಟ್ ಆಟದಲ್ಲಿ ಅಪೂರ್ವ ಸೆಕೆಂಡ್. ಸೆಕೆಂಡ್ ಪ್ರೈಸ್ ಅಪೂರ್ವಗೆ ಕೊಡ್ತಾ ಇದ್ದೀನಿ. ಅಪೂರ್ವ ನೀನೇನ್ ಆಟ ಹೆಂಗ್ ಆಡದೆ? ಒಪಿನಿಯನ್ ಚೆನ್ನಾಗಿತ್ತು, ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಚೆನ್ನಾಗಿ ಮಾಡಿದ್ವಿ. ಮತ್ತೆ ಮತ್ತೆ ಅಪೂರ್ವ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತ? ಚೆನ್ನಾಗೇ ಮಾಡಿದ್ವಿ ಡ್ಯಾನ್ಸ್ ಎಲ್ಲಾರು. ಮತ್ತೆ ಮಾಡ್ಬೇಕು, ಇಷ್ಟೆಲ್ಲ ಮಾಡಿದ್ವಿ ನಿಮ್ ಕಡೆಯಿಂದ ಒಂದ್ ಹಾಡು ಹೇಳ್ಸಿದ್ರೆ ಹೆಂಗಂಟಿ? ನಾನು ಆಡ್ಬೇಕಂತ ಒಂದ್ ಹಾಡು ಕಲ್ತೀನಿ. ನಾನೊಂದು ದೇಶಭಕ್ತಿ ಗೀತೆ ಆಡ್ಬೇಕಂತ ಇದ್ದೀನಿ. ತಪ್ಪು ಸರಿ ಗೊತ್ತಿಲ್ಲ, ಎಷ್ಟು ಕಲ್ತೀನೋ ಅಷ್ಟು ಆಡ್ತೀನಿ. ತಪ್ಪು ಸರಿ ನಾನು ನೀವು ಕಮೆಂಟ್ಸ್ ಅಲ್ಲಿ ಹೇಳಿ, ಆದ್ರೆ ದೇಶಭಕ್ತಿ ಗೀತೆ ತಪ್ಪ ಮಾಡಬಾರ್ದು, ತಪ್ಪಾಗಬಾರ್ದು ಅಂತಾನೆ ಆಡ್ತಾ ಇದ್ದೀನಿ ನೋಡೋಣ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ,
ಇದೇನು ಇಂಥ ಸಭ್ಯತೆ, ಇದೇನು ಇಂಥ ಸಂಸ್ಕೃತಿ ಎಂದು ನೊಂದು ಕೇಳುತ್ತಿ ಹೇಳು ನಮ್ಮ ತಾಯಿ ಭಾರತಿ. ಇದೇನ ಸಭ್ಯತೆ, ಏನಿತೋ ದೇಶಭಕ್ತರು ಹರಿಸಿ ತಮ್ಮ ನೆತ್ತರು, ಏನಿತೋ ದೇಶಭಕ್ತರು ಹರಿಸಿ ತಮ್ಮ ನೆತ್ತರು, ದಾಸ್ಯದಿಂದ ನಮ್ಮನ್ನು ಬಿಡಿಸಿ ಅಮರರಾದರು. ಅಮರ ರಾಮರಾಜ್ಯದ ಕನಸು ಕಂಡರಂದು ಬರಿಯ ಭೇದ ಭಾವವ ಕಾಣುತ್ತಿವೆವು ಹಿಂದು, ಕಾಣುತ್ತಿವೆವು ಹಿಂದು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನು ಇಂಥ ಸಭ್ಯತೆ, ಇದೇನು ಇಂಥ ಸಂಸ್ಕೃತಿ ಎಂದು ನೊಂದು ಕೇಳುತ್ತಿ ಹೇಳು ನಮ್ಮ ತಾಯಿ ಭಾರತಿ. ಇದೇನ ಸಭ್ಯತೆ, ಗಡಿಗಳನ್ನು ಕಾಯು ದೇಶವನ್ನು ಕಾಯುತಿಹರು ಗಡಿಗಳಲ್ಲಿ ಯೋಧರು, ನಮಗೆ ಅನ್ನ ನೀಡಲು ದುಡಿಯುತಿಹರು ರೈತರು, ಅವರ ತ್ಯಾಗ ದುಡಿಮೆಯ ಪರಿವೆ ನಮಗೆ ಇಲ್ಲ, ಅವರ ತ್ಯಾಗ ದುಡಿಮೆಯ ಪರಿವೆ ನಮಗೆ ಇಲ್ಲ. ಗಾಂಧಿ ನೇರು ಶಾಸ್ತ್ರಿ ಅವರ ನಾವು ಮರೆತೆವಲ್ಲ, ನಾವು ಮರೆತೆವಲ್ಲ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ದೇಶದ ಸಮಸ್ಯೆಗಳು ಇರಲು ಕೋಟಿ ಕೋಟಿ, ದೇಶದ ಸಮಸ್ಯೆಗಳು ಇರಲು ಕೋಟಿ ಕೋಟಿ, ಅದನ್ನು ಮರೆತು ಸಾಗಿದೆ ಫ್ಯಾಷನ್ನಿನ ಪೈಪೋಟಿ. ಅರ್ಧ ಮೈ ಮುಚ್ಚಲು ಕೆಲವರಿಗೆ ಬಟ್ಟೆ ಇಲ್ಲ, ಪೂರ್ತಿ ಮೈ ಮುಚ್ಚಲು ಕೆಲವರಿಗೆ ಮನಸ್ಸಿಲ್ಲ, ಕೆಲವರಿಗೆ ಮನಸ್ಸಿಲ್ಲ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಇದೇನು ಇಂಥ ಸಭ್ಯತೆ, ಇದೇನು ಇಂಥ ಸಂಸ್ಕೃತಿ ಎಂದು ನೊಂದು ಕೇಳುತ್ತಿ ಹೇಳು ನಮ್ಮ ತಾಯಿ ಭಾರತಿ. ಇದೇನ ಸಭ್ಯತೆ. ಅಂಟಿ, ಇದು ಎಷ್ಟೆಲ್ಲ ಕಾರ್ಯಕ್ರಮದ ಬಗ್ಗೆ ಒಂದು ಒಪಿನಿಯನ್ ಹೇಳ್ರಂಟಿ. ಈ ಕಾರ್ಯಕ್ರಮ ನಡೆಸಿದ್ರು ಇವತ್ತು, ಹಲೋ, ಇವತ್ತು ಆಗಸ್ಟ್ 15 ತುಂಬ ನಮಗೆ ಒಂದು ಸಂತೋಷದ ದಿನ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದ ದಿನ ಇದು, ನಮಗೆ ತುಂಬ ಸಂತೋಷದ ದಿನ ಇದು. ಅದಕ್ಕೆ ಹೊರತು ಅನ್ನಲ್ದಂಗೆ ನಮ್ಮ ಮನೆ ಓಪನಿಂಗ್ ಆಗಸ್ಟ್ 15 ಮಾಡಿದ್ವಿ. ಇದೇ ಮನೆ ಓಪನಿಂಗು, ಏನು ನಮ್ಮ ಮನೆ, ನಮಗೆ ಒಂದು ದೇವಸ್ಥಾನ, ಈ ದೇಶದಲ್ಲಿ ಒಂದು ಈ ದೇವಸ್ಥಾನನ ಯಾವುದೋ ಒಂದು ಐತಿಹಾಸಿಕ ಒಂದು ಕ್ಷೇತ್ರನ ಯಾವ ಥರ ನಾನು ಮನಸ್ಸಲ್ಲಿ ಕಲ್ಪಿಸ್ಕೊಳ್ತನ ಆ ಥರ ನನ್ನ ಮನೇನ ನಾನು ಕಲ್ಪಿಸ್ಕೊಂಡು ಪೂಜಿಸ್ಕೊಂಡು ಭಾವಿಸ್ಕೊಂಡು ಬೆಳೆಸ್ಕೊಂಡು ಬಂದೀನಿ. ಅದನ್ನು ಇವತ್ತು ಈ ಮನೆ ಬರ್ತಡೆ 16 ತುಂಬಿ 17 ವರ್ಷಕ್ಕೆ ಕಾಲಿಡ್ತಾ ಇದೆ. 17 ವಯಸ್ಸಲ್ಲಿ ನಾವಿವತ್ತು ಎಲ್ಲ ಹುಡುಗಿಯವ್ರನ್ನ ಹೆಣ್ಮಕ್ಕಳನ್ನ ಎಲ್ಲರನ್ನೂ ಕರೆಸಿ ಒಂದು ಆಟ ಆಡಿಸೋಣ ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಯಾಕೋ ಕಾಲ ಕೂಡ ಬರಲಿಲ್ಲ. ಈಗ 4-5 ವರ್ಷದಿಂದ ಮನಸ್ಸು ಏನೋ ಒಂದು ಮನಸ್ಸಲ್ಲಿ ಇದು ಇಟ್ಕೊಂಡು ಇದನ್ನ ಮುಂದೆ ಇದನ್ನ ಮಾಡ್ಬೇಕಂತ ಅಂದ್ಕೊಂಡೆ. ನನ್ನ ಗೆಳತಿಯರಿಗೆ, ಅವ್ರ ಮಕ್ಕಳಿಗೆ, ಎಲ್ರಿಗೂ ಫೋನ್ ಮಾಡಿ ಕರೆದೆ. ಯಾರು ಬರಲ್ಲ ಅನ್ನಲಿಲ್ಲ, ಎಲ್ರು ಕೈಗೂಡಿಸಿ ಎಲ್ರು ಸಹಕರಿಸಿ ಬಂದು ಇವತ್ತು ತುಂಬಾ ನಮ್ಮ ಮನಸ್ಸಿಗೆ ಸಂತೋಷ ಕೊಟ್ಟಾರೆ. ಅವ್ರಿಗೆ ನಾನು ಏನು ಕೊಡಕ್ಕಾಗಲ್ಲ, ನನ್ನ ಮನಸ್ಸಿಂದ ಅವ್ರನ್ನ ಆಶೀರ್ವದಿಸಿ ಆರೈಸ್ತೀನಿ. ಹೀಗೆ ಅವರೆಲ್ಲದ ಕಡೆಯನ್ನು ಬೆಳೀಲಿ, ಆಡ್ಲಿ, ಆಟ ಆಡ್ಲಿ, ವಿದ್ಯೆ ಕಲೀಲಿ, ಎಲ್ಲದರಲ್ಲೂ ಮುಂದೆ ಮುಂದೆ ಇದ್ದು ನಮ್ಮ ಹುಡುಗಿಯರು ತುಂಬಾ ಮುಂದೆ ಬರಲಿ ಅನ್ನ ನನ್ನ ಆಶೀರ್ವಾದದಿಂದ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಬಂದ ನನ್ನ ಗೆಳತಿಯರಿಗೂ ನನ್ನ ಆರೈಕೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.